ಹಾಯ್ ಫ್ರೆಂಡ್ಸ್, ರಾಜಾಜಿನಗರ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ಭವ್ಯ ನರಸಿಂಹಮೂರ್ತಿ ಯಾರು? ಇವರು ರಾಜಕೀಯಕ್ಕೆ ಬಂದಿದ್ದು ಹೇಗೆ? ಅಮೆರಿಕಾದಲ್ಲಿದ್ದ ಕೆಲಸ ಬಿಟ್ಟು ಬಂದಿದ್ಯಾಕೆ? ಕಾಂಗ್ರೆಸ್ ಸೇರಿ 5 ವರ್ಷದಲ್ಲಿ ಇಷ್ಟು ಬೆಳೆದಿದ್ದು ಹೇಗೆ? ರಾಜಾಜಿನಗರದಲ್ಲಿ ಟಿಕೆಟ್ ಕೊಟ್ಟರೂ ಇವರು ವಿನ್ ಆಗ್ತಾರಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಭವ್ಯ ನರಸಿಂಹಮೂರ್ತಿ ಹಿನ್ನೆಲೆ ಏನು? ಫ್ರೆಂಡ್ಸ್, ಭವ್ಯ ನರಸಿಂಹಮೂರ್ತಿ ಮೂಲತಃ ಬೆಂಗಳೂರಿನವರು. ಇವರ ತಂದೆ ನರಸಿಂಹಮೂರ್ತಿ ಸಿವಿಲ್ ಕಾಂಟ್ರಾಕ್ಟರ್ ಆಗಿದ್ರು. ತಾಯಿ ಭಾಗ್ಯಲಕ್ಷ್ಮಿ ಹೌಸ್ ವೈಫ್ ಆಗಿದ್ದಾರೆ. ಇವರಿಗೆ 2 ಅಕ್ಕಂದಿರು ಇದ್ದು ಅವರು ಮದುವೆ ಆಗಿ ಅಮೆರಿಕದಲ್ಲಿ ಸೆಟಲ್ ಆಗಿದ್ದಾರೆ. ಇಂಥ ಕುಟುಂಬದ ಬ್ಯಾಕ್ಗ್ರೌಂಡ್ ಇರೋ ಭವ್ಯ ನರಸಿಂಹಮೂರ್ತಿ ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಿನಲ್ಲೇ. ಇವರು MS ರಾಮಯ್ಯ ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿ ಪಡ್ಕೊಂಡ್ರು. ಇವರಿಗೆ ಚಿಕ್ಕಂದಿನಿಂದಲೂ IAS ಆಗ್ಬೇಕು, ಮಿಸ್ ಯೂನಿವರ್ಸ್ ಆಗ್ಬೇಕು, ಪ್ರೈಮ್ ಮಿನಿಸ್ಟರ್ ಆಗ್ಬೇಕು ಅಂತ ಆಸೆ ಇತ್ತಂತೆ. ಹೀಗಂತ ಅವರೇ ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ದಾರೆ. UPSC ಅಲ್ಲಿ 3 ಬಾರಿ ಫೇಲ್. ಡೈರೆಕ್ಟ್ ಆಗಿ ರಾಜಕೀಯಕ್ಕೆ ಬರೋದು ಸುಲಭವಲ್ಲ, ಹೀಗಾಗಿ ಮೊದಲಿಗೆ UPSC ಕ್ಲಿಯರ್ ಮಾಡಿ ಸಾರ್ವಜನಿಕ ವಲಯದಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸ ಮಾಡಬೇಕು, ಆ ಮೂಲಕ ಎಲ್ಲವನ್ನು ತಿಳಿದುಕೊಂಡು ರಾಜಕೀಯಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ರು. ಆದ್ರೆ 3 ಸಲ ಟ್ರೈ ಮಾಡಿದ್ರು, ಪಾಸ್ ಆಗ್ಲಿಲ್ಲ. ನಂತರ ಇವರ ಅಕ್ಕಂದಿರು ಅಮೆರಿಕಾಗೆ ಕರೆಯೋಕೆ ಶುರು ಮಾಡಿದ್ರು. ಇಲ್ಲಿಗೆ ಬಂದು ಮಾಸ್ಟರ್ಸ್ ಮಾಡ್ಕೊಂಡು ಹೋಗು, ಆಮೇಲೆ ಏನ್ ಬೇಕಾದ್ರೂ ಮಾಡು ಅಂತ ಹೇಳೋಕೆ ಶುರು ಮಾಡಿದ್ರು. ಹೀಗಾಗಿ ಅಲ್ಲಿಗೆ ಹೋದ ಇವರು ಕೊಲಂಬಿಯಾ ಯೂನಿವರ್ಸಿಟಿಯಲ್ಲಿ ಪಬ್ಲಿಕ್ ಪಾಲಿಸಿ ಅನ್ನೋ ಟಾಪಿಕ್ ನಲ್ಲಿ ಮಾಸ್ಟರ್ಸ್ ಕಂಪ್ಲೀಟ್ ಮಾಡಿದ್ರು. ವಿಶ್ವಸಂಸ್ಥೆಯ ಅಂಗಸಂಸ್ಥೆಗಳಲ್ಲಿ ಕೆಲಸ, ಅಮೆರಿಕಾ, ಈಜಿಪ್ಟ್, ನೇಪಾಳದಲ್ಲೂ ಜಾಬ್. ವಿಶ್ವಸಂಸ್ಥೆಯ ಮುಖ್ಯ ಕಚೇರಿಯಲ್ಲಿ ಮಹಿಳೆಯರ ವಿರುದ್ಧದ ಹಿಂಸಾಚಾರ ಅಂತ್ಯಗೊಳಿಸೋ ಒಂದು ಪ್ರೋಗ್ರಾಂ ಭಾಗವಾಗಿ ಇವರು ಕೆಲಸ ಮಾಡಿದ್ರು. ನಂತರ ಈಜಿಪ್ಟ್ನಲ್ಲಿ ವಿಶ್ವಸಂಸ್ಥೆಯ ಪಾಪ್ಯುಲೇಷನ್ ಫಂಡ್ಸ್ ವಿಭಾಗದಲ್ಲೂ ಕೆಲಸ ಮಾಡಿದ್ರು. ನಂತರ ವರ್ಲ್ಡ್ ಬ್ಯಾಂಕ್ನಲ್ಲಿ ಕೆಲಸಕ್ಕೆ ಹೋಗಬೇಕಿತ್ತು. ಆದರೆ ಅದಕ್ಕೆ ಮಧ್ಯದಲ್ಲಿ 2 ತಿಂಗಳು ಗ್ಯಾಪ್ ಇದ್ದಿದ್ರಿಂದ 2017ರಲ್ಲಿ ಭಾರತಕ್ಕೆ ಬಂದ್ರು. ಹೀಗೆ ಭಾರತಕ್ಕೆ ಬಂದ ಭವ್ಯ ಕರ್ನಾಟಕ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರದ ವಿಷನ್ ಕರ್ನಾಟಕ ಅನ್ನೋ ಸರ್ಕಾರಿ ಮಿಷನ್ ನಲ್ಲಿ ಕೆಲಸ ಮಾಡಿದ್ರು. ಈ ವೇಳೆ ಜನರೊಂದಿಗೆ ಬೆರೆಯೋ ಅವಕಾಶ ಸಿಕ್ತು. ನಂತರ ಕಾಂಗ್ರೆಸ್ ಮ್ಯಾನಿಫೆಸ್ಟೋ ತಯಾರು ಮಾಡೋ ಕೆಲಸದಲ್ಲೂ ಇವರನ್ನ ಸೇರಿಸಿಕೊಳ್ಳಲಾಯ್ತು. ನಂತರ ಅದನ್ನ ರಾಹುಲ್ ಗಾಂಧಿ ಮುಂದೆ ವಿವರಿಸೋಕೂ ಅವಕಾಶ ನೀಡಲಾಯ್ತು. 2018ರಲ್ಲಿ ಕಾಂಗ್ರೆಸ್ ಸೇರಿದ ಭವ್ಯ ಬುರ್ಕಾ ಬಿಕಿನಿ ಪರ ಜೈ ಜೈ. ಇಷ್ಟಾದ್ರೂ ಇವರು ರಾಜಕೀಯ ಪ್ರವೇಶ ಮಾಡಿರಲಿಲ್ಲ. ನಂತರ AICC ವುಮನ್ ವಿಂಗ್ನ ಅಧ್ಯಕ್ಷೆಯಾಗಿದ್ದ ಸುಷ್ಮಿತಾ ಇವರನ್ನ ಗುರುತಿಸಿ ರಾಜ್ಯ ಕಾಂಗ್ರೆಸ್ನ ಪ್ರಿಯದರ್ಶಿನಿ ಅನ್ನೋ ಮಹಿಳಾ ಸಂಘಟನೆಯ ಜವಾಬ್ದಾರಿಯನ್ನ ವಹಿಸಿದ್ರು. ಇಲ್ಲಿಂದ ಇವರ ರಾಜಕೀಯ ಜರ್ನಿ ಶುರುವಾಯಿತು. ಇವರು ಬೆಂಗಳೂರಿಗೆ ಬಂದಾಗ ಹಲವು ಕಾಂಗ್ರೆಸ್ ಮತ್ತು ಇತರೆ ರಾಜಕೀಯ ಪಕ್ಷಗಳ ನಾಯಕರನ್ನು ಭೇಟಿಯಾಗಿದ್ರಂತೆ. ಆಗ ಅವರಿಗೆ ಕಾಂಗ್ರೆಸ್ ನಿಲುವು, ಸಾಮಾಜಿಕ ನ್ಯಾಯದ ಪರ ಧ್ವನಿ ಎತ್ತೋದು ಇಷ್ಟವಾಯ್ತು. ಹೀಗಾಗಿ ಕಾಂಗ್ರೆಸ್ ಸೇರಲು ನಿರ್ಧರಿಸಿದೆ ಅಂತ ಕೂಡ ಹೇಳ್ಕೊಂಡಿದ್ದಾರೆ. ಹೀಗೆ ಕಾಂಗ್ರೆಸ್ ಸೇರಿದ ಭವ್ಯ ನರಸಿಂಹಮೂರ್ತಿ CAA ಪ್ರತಿಭಟನೆಯಲ್ಲಿ ಭಾಗಿಯಾಗಿ ದೊಡ್ಡ ಮಟ್ಟದಲ್ಲಿ ಹೆಸರಾದ್ರು. ಬುರ್ಕಾ ಮತ್ತು ಬಿಕಿನಿ ವಿಚಾರದಲ್ಲಿ ಮಾತನಾಡಿರೋ ಇವರು ಮಹಿಳೆಯರು ಬುರ್ಕಾ ಬೇಕಿದ್ರು ಹಾಕ್ಬೋದು, ಬಿಕಿನಿನೂ ಹಾಕ್ಬೋದು ಅಂತ ಸಮರ್ಥಿಸಿಕೊಂಡಿದ್ರು. ರಾಜಾಜಿನಗರದಲ್ಲಿ ಟಿಕೆಟ್ ಆಕಾಂಕ್ಷಿ. ಹೌದು, ಇವರು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರು ಸೆಂಟ್ರಲ್ನಲ್ಲೇ. ಹೀಗಾಗಿ ರಾಜಾಜಿನಗರದಲ್ಲಿ ಇವರು ಕಳೆದ 5 ವರ್ಷಗಳಿಂದ ಕೆಲಸ ಮಾಡಿಕೊಂಡು ಬಂದಿದ್ದಾರೆ. ಇವರ ತಂದೆ ತಾಯಿಯ ಹೆಸರಲ್ಲಿ NGO ಕೂಡ ಇದ್ದು ಅದರ ಮೂಲಕವೂ ಜನರಿಗೆ ಸಹಾಯ ಮಾಡ್ತಿದ್ದಾರೆ. ಜೊತೆಗೆ ಈ ಸಲ ರಾಜಾಜಿನಗರ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಕಳೆದ ಬಾರಿ ಈ ಕ್ಷೇತ್ರದಲ್ಲಿ ಸೋತಿದ್ದ ಮಾಜಿ ಮೇಯರ್ ಪದ್ಮಾವತಿ, BJPಯಿಂದ ಕಾಂಗ್ರೆಸ್ಗೆ ಹೋಗಿರೋ ಮಾಜಿ MLC ಪುಟ್ಟಣ್ಣ ಕೂಡ ಈ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ರಾಜಾಜಿನಗರದಲ್ಲಿ ಇವರ ಗೆಲುವು ಸಾಧ್ಯನಾ? ರಾಜಾಜಿನಗರ BJPಯ ಭದ್ರಕೋಟೆಯಾಗಿದೆ. ಈ ಕ್ಷೇತ್ರದಿಂದ 5 ಬಾರಿ ವಿನ್ ಆಗಿರೋ BJP ನಾಯಕ ಸುರೇಶ್ ಕುಮಾರ್ ಈ ಬಾರಿಯೂ ಸ್ಪರ್ಧೆಗೆ ರೆಡಿ ಆಗ್ತಿದ್ದಾರೆ. 1978ರಿಂದ ಈವರೆಗೆ ಕಾಂಗ್ರೆಸ್ ಈ ಕ್ಷೇತ್ರದಲ್ಲಿ ಜಸ್ಟ್ 2 ಸಲ ವಿನ್ ಆಗಿದೆ ಅಷ್ಟೇ. 5 ಬಾರಿ ವಿನ್ ಆಗಿರೋ ಸುರೇಶ್ ಕುಮಾರ್ಗೆ ಈ ಸಲ ಟಿಕೆಟ್ ಕೊಡಬಾರ್ದು, ಹೊಸಬರಿಗೆ ಅವಕಾಶ ನೀಡಬೇಕು ಅನ್ನೋ ಕೂಗು BJPಯಲ್ಲಿ ಕೇಳಿ ಬಂದಿದೆ. ಹೀಗಾಗಿ ರಾಜಾಜಿನಗರ ಟಿಕೆಟ್ಗೆ ಕಾಂಗ್ರೆಸ್ನಲ್ಲಿ ಪ್ರಬಲ ಪೈಪೋಟಿ ಏರ್ಪಟ್ಟಿದೆ. ಅವರೆಲ್ಲರ ಪೈಕಿ ರೇಸ್ನಲ್ಲಿ ಮುಂದಿರೋದು ಈ ಭವ್ಯ ನರಸಿಂಹಮೂರ್ತಿ. ಫ್ರೆಂಡ್ಸ್, ಇದು ಕಾಂಗ್ರೆಸ್ನ ರಾಜಾಜಿನಗರ ಟಿಕೆಟ್ ಆಕಾಂಕ್ಷಿ ಭವ್ಯ ನರಸಿಂಹಮೂರ್ತಿಯವರ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ.
ಇವರ ಬಗ್ಗೆ ನಿಮಗೆ ಏನನ್ಸುತ್ತೆ? ಇವರಿಗೆ ಟಿಕೆಟ್ ಕೊಟ್ರೆ ವಿನ್ ಆಗ್ತಾರಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.